ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಐವತ್ತೊಂದು ಸಂಖ್ಯೆ ತೊಂಬತ್ತೈದು ನೀನಂತೂ ಹೆದರಬೇಡ ನಾನೇ ನಿನ್ನೊಂದಿಗಿದ್ದೇನೆ ದಿಗ್ಭ್ರಮೆಗೊಳ್ಳದಿರು ನಾನೇ ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ಹೌದು ನಾನು ನಿನಗೆ ಸಹಾಯ ಮಾಡುತ್ತೇನೆ ಹೌದು ನನ್ನ ನೀತಿಯ ಬಲಗೈಯಿಂದ ನಿನ್ನನ್ನು ಎತ್ತಿ ಹಿಡಿಯುತ್ತೇನೆ ಏಷಾಯ ನಲವತ್ತೊಂದನೇ ಅಧ್ಯಾಯ ಹತ್ತನೇ ವಚನ ಕ್ರಿಸ್ತನ ಶರೀರದ ಪ್ರತಿಯೊಬ್ಬ ಸದಸ್ಯನು ದೇವರ ನಿಜವಾದ ಇಸ್ರೇಲನ್ನು ಈ ಅರಣ್ಯ ಮಾರ್ಗದ ನಮ್ಮ ಪ್ರಯಾಣದ ಪ್ರತಿಯೊಂದು ಅನುಭವದಲ್ಲಿ ಕರ್ತನ ಸತತವಾದ ಮುನ್ನಡೆಸುವಿಕೆಯನ್ನು ಪಡೆಯುವ ಭಾಗ್ಯವನ್ನು ಹೊಂದಿದ್ದಾನೆ ಪರಲೋಕದ ಮನ್ನವನ್ನು ನಮ್ಮ ದಿನಾನಿತ್ಯದ ಪೋಷಣೆಗೆ ಒದಗಿಸಿದ್ದಾನೆ ಜೀವ ನೀರು ಹೊಡೆಯಲ್ಪಟ್ಟ ಯುಗದ ಬಂಡೆಯಿಂದ ನಮ್ಮ ದಿನಾನಿತ್ಯದ ಚೈತನ್ಯಕ್ಕೆ ಹರಿಯುತ್ತದೆ ನಾವು ಅಪಾಯದಲ್ಲಿರುವಾಗ ಅಥವಾ ಯಾವುದಾದರೂ ದಾರಿ ತಪ್ಪಿದ ಹಾದಿಯಲ್ಲಿ ಅಲೆಯುತ್ತಿರುವಾಗ ತಂದೆಯ ಶಿಕ್ಷಿಸುವ ಕೋಲು ನಮ್ಮನ್ನು ಹತೋಟಿಯಲ್ಲಿಡುತ್ತದೆ ಹೀಗೆ ಪ್ರೀತಿಯಿಂದ ನಮ್ಮನ್ನು ಸರಿಯಾದ ದಾರಿಗೆ ಕರೆದುಕೊಳ್ಳುತ್ತಾರೆ ಮತ್ತು ನಮ್ಮ ಗಾಯಗಳನ್ನು ಗುಣಪಡಿಸುತ್ತಾರೆ ಮತ್ತು ದಯಾಪೂರ್ವಕವಾಗಿ ನಮ್ಮ ಎಡವಿಕೆಗಳನ್ನು ಬಲಹೀನತೆಗಳನ್ನು ಕ್ಷಮಿಸುತ್ತಾರೆ ನಿಜವಾಗಿಯೂ ನಮ್ಮ ಪರಲೋಕದ ಮಾರ್ಗದರ್ಶಕದಲ್ಲಿ ಸಂಪೂರ್ಣಭರಿತ ಭರವಸೆಯನ್ನು ಹೊಂದಬಹುದು ಹೀಗೆ ನಾವು ಆತನಲ್ಲಿ ಮತ್ತು ಆತನು ನಮಗೆ ಇಟ್ಟಿರುವ ಪರಿಪೂರ್ಣ ಸಮಾಧಾನದಲ್ಲಿ ವಿಶ್ರಾಂತಿಯನ್ನು ಹೊಂದಬಹುದಾಗಿದೆ ಆಮೇಲೆ